ಚಾಮರಾಜಪೇಟೆ ಬಾರ್ ಒಂದರ ಮುಂದೆ ವೀಕೆಂಡ್ ಬೇರೆ ಅಲ್ವಾ ಓಕೆ ಅದೇ ಅನ್ಕೊಂಡೆ ಇಷ್ಟು ದಿನ ಇರಲಿಲ್ಲ ಈ ಸುದ್ದಿ ಅಂತ ಜನ ಮದ್ಯ ಅಂಗಡಿಯ ಮುಂದೆ ಖರೀದಿ ಜೋರಾಗಿ ನಿಂತಿದ್ದಾರಂತೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಖರೀದಿ ಮಾಡ್ತಿದ್ದಾರೆ ಇವರಪ್ಪ ಡಿಸೆಂಟ್ ಅಂದ್ರೆ ಬಾರ್ಗಳಲ್ಲಿ ಗ್ರಾಹಕರ ಟೆಂಪರೇಚರ್ ಚೆಕ್ ಮಾಡಿ ಅದಾದ್ಮೇಲೆ ಒಳಗೆ ಬಿಡ್ತಾರೆ ಇವರು ಶಿಸ್ತು ಪಾಲನೆ ಮಾಡೋದಕ್ಕೆ ಕರೆಕ್ಟ್ ಆಗಿದ್ದಾರೆ ನೋಡಿ ನೀಟಾಗಿ ಎಲ್ಲರೂ ಓ ಮೂರು ಅಡಿ ಮಿನಿಮಮ್ ಇದೆ ಎಲ್ಲ ಡಿಸೆಂಟ್ ಆಗಿ ನಿಂತ್ಕೊಂಡು ಅವ್ರಿಗೂ ಗೊತ್ತು ಇನ್ನೇನು ಓಪನ್ ಇರುತ್ತಲ್ಲ ತೆಗೆದೇ ತೆಗಿತಾರೆ ಶನಿವಾರ ಬೇರೆ ಶುರು ವೀಕೆಂಡು ಇವತ್ತು ಹೋಗಿ ತಗೊಂಡು ಇಟ್ಕೊಂಡ್ಬಿಟ್ರೆ ಇನ್ನೊಂದು ವಾರ ಈಗ ಸೆಟ್ಲ್ ಆಗ್ಬಿಡ್ಬೋದು ಮನೇಲಿ ಅಂತ ಅವರು ಸೊ ಹಾಗಾಗಿ ಇದು ಚಾಮರಾಜಪೇಟೆಯಲ್ಲಿ ಮತ್ತು ಇನ್ನೂ ಹಲವಾರು ಕಡೆ ಇದೇ ರೀತಿ ಕಂಡು ಬಂತು ಶಿಸ್ತಿನಿಂದ ನಿಂತಿದ್ದಾರೆ ಸಿಪಾಯಿಗಳ ಥರ ಇವರು ಏನಿವೆ ಎಂಜಾಯ್ ಮಾಡಲಿ ಬಿಡಿ ಅವ್ರ ಇಷ್ಟ ಈ ಬಗ್ಗೆ ನನ್ನ ಸಹೋದ್ಯೋಗಿ ಮುನಿರಾಜು ಕೂಡ ಅಲ್ಲಿ ಹೋದ್ರು ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ ಓ ಟಿ ಮುನಿರಾಜು ಲಾಕ್ಡೌನ್ ಪ್ರಯುಕ್ತ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕೇವಲ 4 ಗಂಟೆಗಳ ಮಾತ್ರ ಒಂದು ವ್ಯಾಪಾರ ಒಂದು ವ್ಯಕ್ತ ಮಾಡಲು ಸರ್ಕಾರ ಅವಕಾಶವನ್ನು ಕೊಟ್ಟಿದೆ ಈ ಸಂದರ್ಭದಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ಗಳು ಸಹ ಓಪನ್ ಮಾಡಿ ಒಂದು ಪಾರ್ಸೆಲ್ ಕೊಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರೋದು ಅದರಿಂದ ಇವತ್ತು ಮತ್ತು ನಾಳೆ ವೀಕೆಂಡ್ ಆಗಿರೋದ್ರಿಂದ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂಥ ಈ ಒಂದು ಬಾರ್ ಬಳಿ ಜನ ಸರತಿ ಸಾಲಿನಲ್ಲಿ ನಿಂತು ತಮಗೆ ಬೇಕಾದಂಥ ಮದ್ಯವನ್ನು ಖರೀದಿ ಮಾಡೋದಕ್ಕೆ ನಿಂತಿರೋದನ್ನು ನಾವು ನೋಡ್ತಾ ಇದ್ದೀವಿ ಚಾಮರಾಜಪೇಟೆಯಲ್ಲಿರುವಂಥ ಈ ಒಂದು ಬಾರ್ನಲ್ಲಿ ಬೆಳಗ್ಗೆ ಹಿಂದಲೂ ಸಹ ಒಂದು ಇದೇ ರೀತಿಯ ಲೈನ್ನಲ್ಲಿ ನಿಂತ್ಕೊಂಡು ಏನು ತಮಗೆ ಬೇಕಾಗಿರುವಂಥ ಮದ್ಯವನ್ನು ಖರೀದಿ ಮಾಡ್ತಾ ಇದ್ದಾರೆ ಯಾಕಂದರೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಮಾತ್ರ ಒಂದು ವ್ಯಾಪಾರ ಮತ್ತು ವಹಿವಾಟು ಮಾಡೋದಕ್ಕೆ ಒಂದು ಅವಕಾಶ ಇರೋದು ಅದರಿಂದ ಬೆಳಗ್ಗೆಯಿಂದಲೂ ಸಹ ಈ ರೀತಿಯಾಗಿ ಸರತಿ ಸಾಲಿನಲ್ಲಿ ನಿಂತಿರೋದು ಯಾಕಂದರೆ ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ 2 ದಿನ ವೀಕೆಂಡ್ ಆಗಿರೋದ್ರಿಂದ ತಮಗೆ ಬೇಕಾದಂಥ ಒಂದು ಮದ್ಯವನ್ನು ಖರೀದಿ ಮಾಡಿಕೊಂಡು ಹೋಗ್ತಿದ್ದಾರೆ ಕೆಲವರು ಏನು 2 ದಿನಕ್ಕೆ ಬೇಕಾಗುವಷ್ಟು ಚೀಲದಲ್ಲಿ ಸಹ ಪಾರ್ಸೆಲ್ ತೆಗೆದುಕೊಂಡು ಹೋಗ್ತಿರೋದನ್ನು ನಾವು ನೋಡ್ಬೋದು ಯಾಕಂದರೆ 2 ದಿನ ವೀಕೆಂಡ್ ಇರುತ್ತೆ ಮತ್ತು ನಾಳೆ ಬೆಳಗ್ಗೆ ಸಹ ಓಪನ್ ಮಾಡೋದಕ್ಕೆ ಅವಕಾಶ ಇದ್ದರೂ ಸಹ ಆದಷ್ಟು ಇವತ್ತೇ ಅದನ್ನು ಸ್ಟಾಕ್ ಮಾಡಿಕೊಂಡು ಕೆಲವರು ಈ ರೀತಿ ಪರ್ಚೇಸನ್ನು ಮಾಡ್ತಿರೋದನ್ನು ನಾವು ಕಾಣ್ಬೋದಾಗಿದೆ ಮತ್ತು ಈ ರೀತಿ ಯಾರು ಬಾರ್ಗೆ ಬರುವಂಥ ಗ್ರಾಹಕರಿಗೆ ಇಲ್ಲಿ ಎಂಟ್ರೆನ್ಸ್ನಲ್ಲಿ ಸ್ಯಾನಿಟೈಸ್ ಮತ್ತು ಒಂದು ಥರ್ಮಲ್ ಸ್ಕ್ರೀನಿಂಗ್ ಮಾಡುವಂಥ ಕೆಲಸವನ್ನು ಸಹ ಬಾರ್ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಯಾಕಂದರೆ ಪ್ರತಿಯೊಬ್ಬರನ್ನು ಸಹ ಟೆಂಪ್ರೇಚರನ್ನು ಚೆಕ್ ಮಾಡಿ ಅವ್ರ ಕೈಗೆ ಒಂದು ಸ್ಯಾನಿಟೈಸನ್ನು ಮಾಡಿ ನಂತರ ಒಳಗಡೆ ಬಿಡ್ತಿರೋದನ್ನು ನಾವು ಕಾಣ್ಬೋದಾಗಿದೆ ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಬೆಳಗ್ಗೆ 6 ಗಂಟೆಯಿಂದ ಈ ರೀತಿಯಾಗಿ ವ್ಯಾಪಾರ ನಡೀತಾ ಇದ್ದು ವೀಕೆಂಡ್ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಜನ ಬಾರ್ಗಳ ಕಡೆಗೆ ಮುಖ ಮಾಡ್ತಿರೋದು ಸಹ ಕಂಡು ಬರ್ತಾ ಇರೋದು ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಮುನಿರಾಜು ನ್ಯೂಸ್ 18 ಕನ್ನಡ ಬೆಂಗಳೂರು